ಬಂಗಾರಪೇಟೆ ತಾಲೂಕು ಕಸಬಾ ಹೋಬಳಿ ಅಂಚಾಳ ಗ್ರಾಮ ಮೂಲ ನಿವಾಸಿಗಳಾದ ಈಶ್ವರರಾವ್ ಮತ್ತು ಟಿ ಬಾಬುರಾವ್ ಅವರ ಕುಟುಂಬ ಇವತ್ತು ಕೆಲವು ಕಾರಣವಿನ ಇದರಿಂದ ಪಟ್ಟಣಕ್ಕೆ ಸೇರಿಕೊಳ್ತಾರೆ ಅವರು ಅನಾರೋಗ್ಯದಿಂದ ಪಟ್ಟಣಕ್ಕೆ ಸೇರಿಕೊಂಡಾಗ ಅಲ್ಲಿ ಕೆಲವರು ಮುಖಂಡರು ಸೇರಿಕೊಂಡು ಅಧಿಕಾರಿಗಳ ಕುಮ್ಮಕ್ಕನಿಂದ ಸರ್ವೆ ನಂಬರ್ 120 112 113 113 ಈ ಸರ್ವೆ ನಂಬರ್ಗಳು ನಿವೇಶನ ಕೂಡ ಅವರಿಗೆ ಅಧಿಕಾರಿಗಳ ಮುಖಾಂತರ ದೊಗ್ಗದಂಗೆ ಮಾಡ್ತಾರೆ ಅವರಿಗೆ ಕೆಲವು ವರ್ಷಗಳು ಅವರು ಒಂದು 10 ವರ್ಷ ಅವರು ಬೆಂಗಳೂರಲ್ಲಿ ನಿವಾಸ ಮಾಡ್ತಾರೆ ವಾಸ ಮಾಡಿದಾಗ ಬಂದು ನೋಡ್ತಾರೆ ಅವರು ಏನು ನಮ್ಮ ಆಸ್ತಿ ಇಲ್ಲ ನಮ್ಮದು ಮನೆ ಇಲ್ಲ ನಿವೇಶನ ಇಲ್ಲ ಏನಾಯಿತು ಅಂತ ಕೇಳಿದಾಗ ನೀವ್ಯಾರು ಗೊತ್ತೇ ಇಲ್ಲ ಈ ಗ್ರಾಮದಲ್ಲಿ ನಿಮ್ಮದು ಯಾವುದು ಇದಕ್ಕೆ ಸಂಬಂಧ ಇಲ್ಲ ಅಂತ ಕೆಲವು ಮುಖಂಡರು ಅವರಿಗೆ ಬೆದರಿಕೆ ಹಾಕ್ತಾರೆ ಅಂಚಾಳ ಗ್ರಾಮದಲ್ಲಿ ಬೆದರಿಕೆ ಆಗಿದಾಗ ಅವರು ಬಂದು ತಾಲೂಕು ಕಡೆ ಹೇಳ್ತಾ ಹೋಗ್ತಾರೆ ಹೋದಾಗ ಅವರು ಒಂದು ಪಾಪ ಅನಾರೋಗ್ಯದಿಂದ ಅವರ ಅಪ್ಪ ಮರಣ ಹೊಂದ್ತಾರೆ ಈ ಇದರಿಂದನೇ ಈ ನಮ್ಮ ಆಸ್ತಿ ಇಲ್ಲ ಮಕ್ಕಳಿಗೆ ನಿವೇಶನ ಇಲ್ಲ ನಮ್ಮ ಕುಟುಂಬ ಬೀದಿ ಪಾಲಾಗಿದೆ ಇವತ್ತು ನಮ್ಮ ಮಕ್ಕಳ ಗತಿ ಏನು ನಮ್ಮ ಭವಿಷ್ಯ ಏನು ಅಂತ ಅವರು ಹೋರಾಟಕ್ಕೆ ಹೋಗ್ತಾರೆ ಹೋದಾಗ ನಮ್ಮ ತಾಲೂಕು ಆಡಳಿತ ಅಧಿಕಾರಿಗಳು ಹಣದ ಎಂಬಲದಿಂದ ವಿಫಲರಾಗಿ ಅವರಿಗೆ ಮೋಸ ಮಾಡಿರ್ತದೆ ಅಧಿಕಾರಿಗಳಿಂದ ಮೋಸ ಆಗಿದೆ ಅವರಿಗೆ ಅದಕ್ಕೆ ಅವರಿಗೆ ಈಗ ನಮ್ಮ ಹೋರಾಟ ಅವರಿಗೆ ಸೂಕ್ತವಾದ ನಿವೇಶನ ಬೇಕು ಅವ್ರದ್ದು ಏನಿದೆ ಸ್ಥಿರಾಸ್ತಿ ಬೇಕು ಮತ್ತು ಅವ್ರ ಮಕ್ಕಳು ಮರಿಗೆ ಕುಟುಂಬಕ್ಕೆ ಸರ್ಕಾರದಿಂದ ಸಂಪೂರ್ಣವಾಗಿ ಏನಿದೋ ಆ ಅವಕಾಶಗಳು ಸಿಗಬೇಕು ಅದು ನಮ್ಮ ಹೋರಾಟ ಇದೆ ಅದರ ಪರ ನಾವು ಹೋರಾಟ ಮಾಡ್ತಾಯಿದ್ರಿ ಇನ್ನು ಮುಂದೆ ನಮ್ಮ ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ನಮಗೆ ಸರಿಯಾದ ಆ ಕುಟುಂಬಕ್ಕೆ ಏನನ್ನು ಸರ್ಕಾರ ಆದೇಶ ಪ್ರಕಾರ ಅವರಿಗೆ ಸೂಕ್ತವಾದ ನ್ಯಾಯ ಸಿಕ್ಕಿಲ್ಲ ಅಂದರೆ ನಮ್ಮ ಹೋರಾಟ ಕಂದಾಯ ಭವನವರೆಗೂ ನಮ್ಮ ಅಣ್ಣ ವೆಂಕಸಮ್ಮನವರ ಅಧ್ಯಕ್ಷತೆಯಲ್ಲಿ ನಾವು ಬೆಂಗಳೂರು ಕಂದಾಯ ಭವನವರೆಗೂ ಹೋರಾಟ ಮಾಡ್ತೀರಿ ಇದು ನಿಲ್ಲಲ್ಲ ನಮ್ಮ ಕುಟುಂಬಕ್ಕೆ ಸರಿಯಾದ ಸೂಕ್ತವಾದ ನ್ಯಾಯ ಸಿಗಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ